ವಿಷಯ ರಸಾಯನಶಾಸ್ತ್ರ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಈ ಪ್ರಯೋಗದಲ್ಲಿ ನಾವು ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ನಡುವಿನ ಕ್ರಿಯೆಯನ್ನು ಅಧ್ಯಯನ ಮಾಡೋಣ ಈ ಪ್ರಯೋಗ ಮಾಡಲು ನಮಗೆ ಬೇಕಾಗಿರುವ ವಸ್ತುಗಳು ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಎರಡು ಪ್ರನಾಳಗಳು ಪ್ರನಾಳ ಹಿಡಿಕೆ ಸ್ಪ್ಯಾಚುಲಾ ಅಥವಾ ಚಮಚ ನೀರು ಡ್ರಾಪರ್ ಒಂದು ಪ್ರನಾಳದಲ್ಲಿ ಅರ್ಧ ಚಮಚದಷ್ಟು ಬೇರಿಯಂ ಕ್ಲೋರೈಡ್ ಅನ್ನು ತೆಗೆದುಕೊಳ್ಳಿ ಮತ್ತು ಕಾಲು ಭಾಗದಷ್ಟು ನೀರಿನಿಂದ ತುಂಬಿಸಿ ಬೇರಿಯಂ ಕ್ಲೋರೈಡ್ ಕರಗುವವರೆಗೆ ಪ್ರಣಾಳವನ್ನು ಚೆನ್ನಾಗಿ ಅಲ್ಲಾಡಿಸಿ ಬೇರಿಯಂ ಕ್ಲೋರೈಡ್ನ ಜಲೀಯ ದ್ರಾವಣವನ್ನು ತಯಾರಿಸಿ ಹೀಗೆಯೇ ಮತ್ತೊಂದು ಪ್ರನಾಳದಲ್ಲಿ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ತಯಾರಿಸಿಕೊಳ್ಳಿ ಬೇರಿಯಂ ಕ್ಲೋರೈಡ್ನ ಹಲವು ಹನಿಗಳನ್ನು ಸೋಡಿಯಂ ಸಲ್ಫೇಟ್ ದ್ರಾವಣದೊಳಗೆ ಹಾಕಿ ಪ್ರಣಾಳದಲ್ಲಿ ತಕ್ಷಣವೇ ಬಿಳಿಯ ಪ್ರಕ್ಷೇಪ ರೂಪುಗೊಳ್ಳುವುದನ್ನು ಕಾಣುವಿರಿ ಇದು ಬೇರಿಯಂ ಸಲ್ಫೇಟ್ ಪರಿಕಲ್ಪನೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗಿಕೊಂಡ ಸಂಯುಕ್ತಗಳ ನಡುವೆ ಪರಸ್ಪರ ಅಯಾನುಗಳ ವಿನಿಮಯವಾಗುವಂತಹ ರಾಸಾಯನಿಕ ಕ್ರಿಯೆಗಳನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು ಎಂದು ಕರೆಯುತ್ತಾರೆ ಈ ಕ್ರಿಯೆಯಲ್ಲಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ಗಳು ಪರಸ್ಪರ ಪ್ರತಿಕ್ರಿಯಿಸಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ಗಳಾಗುತ್ತವೆ ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಬಾಣದ ಗುರುತು ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಇಲ್ಲಿ ನೀರಿನಲ್ಲಿ ವಿಲೀನವಾಗದ ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ರೂಪುಗೊಳ್ಳುತ್ತದೆ ಹೀಗಾಗಿ ಇದೂ ಕೂಡ ಪ್ರಕ್ಷೇಪಣ ಕ್ರಿಯೆಗೆ ಉದಾಹರಣೆಯಾಗಿದೆ ಇದನ್ನು ಪ್ರಯತ್ನಿಸಿ ಒಂದು ವಾಚ್ ಗ್ಲಾಸ್ನಲ್ಲಿ ಸ್ವಲ್ಪ ಪ್ರಮಾಣದ ಶುಷ್ಕ ಬೇರಿಯಂ ಕ್ಲೋರೈಡ್ ಹಾಗೂ ಸೋಡಿಯಂ ಸಲ್ಫೇಟನ್ನು ಸ್ಪ್ಯಾಚುಲಾದ ಸಹಾಯದಿಂದ ತೆಗೆದುಕೊಂಡು ಮಿಶ್ರ ಮಾಡಿ ನೀವು ಬಣ್ಣದಲ್ಲಿ ಯಾವುದೇ ಬದಲಾವಣೆಯನ್ನು ಗಮನಿಸಿರುತ್ತೀರಾ ಏಕೆ ಅಥವಾ ಏಕಿಲ್ಲ